ನಿಮ್ಗೊಂದು ಇವತ್ತು ಫುಲ್ ಚಿತ್ತಾಗಿರೋ ಡಿಶ್ನ ಹೇಳ್ಕೊಡ್ತೀನಿ. ಈ ಡಿಶ್ಗೆ ಇದೇ ಮೇನ್ ಇಂಗ್ರೀಡಿಯಂಟ್, ಇದೇ ಜೀವಧಾರ. ಓ ನೋಡಪ್ಪ, ನಮ್ ರಂಗನಾಥ್ ಸ್ವಾಮಿ ಹೇಗ್ ಮಾಡ್ತಾರೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ ಅಂತ ಅನ್ಕೋತೀವಿ, ಯಾಕಂದ್ರೆ ಶನಿವಾರ ಇವತ್ತು ಭಾನುವಾರ ಇನ್ನೂ ಫುಲ್ ಸಾಕಾಗಿರ್ತೀರಾ. ತಮ್ಮೆಲ್ಲರಿಗೂ ಮತ್ತೊಂದು ವೀಡಿಯೋಗೆ ಆ ಥರದ ಸ್ವಾಗತ. ತಮ್ಮನೆಲ್ಲ ಟೈಟ್ಲ್ ನೋಡಿ ಏನು ಮ್ಯಾಟ್ರು, ಏನು ಚೀನು, ಏನು ಅದು ಏನಿದು ಅನ್ನೋದೆಲ್ಲ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಏನಂತ ತೋರಿಸ್ತೀನಿ. ಏನಿವತ್ತು ಮತ್ತೆ ಅಡುಗೆ ಮನೆಯಲ್ಲಿ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಹೌದು, ನಿಮ್ಗೊಂದು ಇವತ್ತು ಫುಲ್ ಚಿತ್ತಾಗಿರೋ ಡಿಶ್ನ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಸೊ ಫಸ್ಟೇ ಹೇಳಿಬಿಟ್ರೆ ನೀವು ಇಲ್ಲೇ ವೀಡಿಯೋ ಇದು ಮಾಡ್ತೀರಾ, ಸೊ ಲಾಸ್ಟ್ವರೆಗೂ ನೋಡಿ ಈ ವೀಡಿಯೋ, ತುಂಬ ಮಜಾ ಇರುತ್ತೆ. ಚಿಕನ್ದು ಒಂದು ಡಿಶ್ ಮಾಡ್ಕೊಡ್ತೀನಿ, ಇದು ಎಲ್ಲರ ಫೇವ್ರೆಟ್ ಅಂತಲೇ ಹೇಳ್ಬೋದು. ಆ ಥರ ಒಂದು ಡಿಶ್ ಮಾಡ್ತೀನಿ. ಮೊದಲಿಗೆ ಪಾತ್ರೆ ಇದೆ, ಪಾತ್ರೆ ಒಳಗೆ ಚಿಕನ್ ಇದೆ, ಅದು ಉಪ್ಪು ಹಾಕ್ತಿದ್ದೀನಿ. ಫಸ್ಟು ಚಿಕನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಮಾಡಕ್ಕೆ ಫಸ್ಟು ನಾನು ನೀಟಾಗಿ ಚಿಕನ್ ಎಲ್ಲ ತೊಳ್ಕೊಂಡಿದ್ದೀನಿ, ಒಂದ್ಸಲ ಜಾಸ್ತಿ ತೊಳಿಬಾರ್ದು ಯಾಕಂದ್ರೆ ಟೇಸ್ಟ್ ಹೋಗುತ್ತೆ. ಸೊ ಇವಾಗ ಇದಕ್ಕೆ ಇಲ್ಲಿ ಮಸಾಲೆ ರುಬ್ಕೊಂಡಿದ್ದೀನಿ. ಸೊ ಚಿಕನ್ಗೆ ಮೇನ್ ಇಂಗ್ರೀಡಿಯೆಂಟೇ ಇದು, ಈ ಮಸಾಲೆ. ಈ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಪಪ್ಪಾಯ ಕಾಯಿ ಬರುತ್ತೆ, ಕಾಯಿ ತುಂಬ ಕಾಯಿ ಇರಬೇಕು. ಕಾಯಿ ಕಟ್ ಮಾಡಿಬಿಟ್ಟು ಚೂರು ಒಣಗಿಸ್ಬಿಟ್ಟು ಅದಾದ್ಮೇಲೆ ಹಾಕಬೇಕು. ಹಸಿ ಹಸಿ ಕಾಯಿ ಹಂಗೆ ಹಾಕ್ಬೋದು ಯಾಕಂದ್ರೆ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಅದಾದಮೇಲೆ ಚೂರು ಖಾರ, ಚೂರು ಉಪ್ಪು ಹಾಕೊಂಡು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ. ಸೊ ಈ ಡಿಶ್ಗೆ ಇದೇ ಮೇನ್ ಇಂಗ್ರೀಡಿಯೆಂಟ್, ಇದೇ ಜೀವಧಾರ ಈ ಡಿಶ್ಗೆ. ಸೊ ಈ ಥರ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಈಗ ಚಿಕನ್ನು ತೊಳ್ಕೊಂಡಿದ್ದೀನಿ. ಈ ಚಿಕನ್ಗೆ ನೀಟಾಗಿ ಮಸಾಲೆ ಹಾಕಿಬಿಟ್ಟು ಒಂದು ಅಟ್ಲೀಸ್ಟ್ ಒನ್ ಅವರ್ ಬಿಡೋಣ, ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಒನ್ ಅವರ್ ಬಿಡ್ತೀನಿ. ಇದಾದಮೇಲೆ ಮೇನ್ ಡಿಶ್ ಏನು ನಮಗೆ ತೋರಿಸ್ಕೊಡಿ. ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಅಟ್ಲೀಸ್ಟ್ ಒನ್ ಅವರ್ ಬಿಡೋಣ, ಯಾಕಂದ್ರೆ ಮಸಾಲೆ ಚೆನ್ನಾಗಿ ಇಟ್ಕೊಂಡು ಮಾಂಸ ಅಂದ್ಬಿಟ್ಟು ಒನ್ ಅವರ್ ಇಟ್ಕೊಂಡೆ. ಸೊ ಈ ಗ್ಯಾಪ್ ನಲ್ಲಿ ಬೇರೆದ ಏನ್ ರೆಡಿ ಮಾಡ್ಬೇಕು ಅದನ್ನ ರೆಡಿ ಮಾಡಿ ತೋರಿಸ್ತೀನಿ, ನೀವೇ ನೋಡಿ. ಓ ನೋಡಪ್ಪ, ನಮ್ ರಂಗನಾಥ್ ಸ್ವಾಮಿ ಹೇಗ್ ಮಾಡ್ತಾರೆ ನೋಡಿ. ಸುಖ ಪುರುಷ ನಮ್ಮ ಮಾವ. ನಮ್ಮ ಸುತ್ತಮುತ್ತ ನೀವು ನೋಡ್ತಿರ್ಬೋದು ಸಕ್ಕತ್ ಸೀನರಿ, ಏನ್ ಕ್ಲೈಮೇಟ್ ಅಂತೀರಾ, ಒಂಥರ ಹಳ್ಳಿ ವಾತಾವರಣ, ಪೀಸ್ ಆಗಿದೆ. ನಮ್ಗೆ ಈ ಬ್ಯಾಂಗ್ಳೂರಲ್ಲಿ ಬರೀ ಕೆಲಸ, ಟ್ರಾಫಿಕ್, ಟೆನ್ಷನ್ ಬಂದ್ರೆ ಒಂಥರ ಪೀಸ್ ಆಗಿದೆ, ಸಕ್ಕತ್ತಾಗಿದೆ ಕ್ಲೈಮೇಟ್. ನಮ್ಗೆ ತುಂಬ ಇಷ್ಟ ಆಗಿದೆ. ಚಿಕನ್ ಮ್ಯಾರಿನೇಟ್ ಆಗ್ತಿದೆ, ಹೊರಗಡೆ ನಾವು ಬೆಂಕಿ ಹಾಕಿದ್ದೀವಿ. ಇದಾಗಿದ ತಕ್ಷಣ ಚಿಕನ್ನ ಕಟ್ಟಿಲಿ ಚುಚ್ಚಿಬಿಟ್ಟು ಇದ್ರ ಮೇಲೆ ಸುಟ್ಟು ಬಾರ್ಬಿಕ್ಯೂ ಮಾಡ್ತೀವಿ. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆಗಿದೆ ಸಕ್ಕ ಟೇಸ್ಟಿ ಆಗಿದೆ. ಮತ್ತೆ ಹೇಳ್ತಾರೆ ಹೆಂಗಿದೆ ಅಂತ. ಚೆನ್ನಾಗಿದೆ, 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 ತುಂಬಾ ಸ್ಪೈಸಿ ಸ್ಪೈಸಿ ಆಗಿದೆ. ನೀವು ಟ್ರೈ ಮಾಡಿ, ಚೆನ್ನಾಗಿದೆ, ಸ್ಪೈಸಿ ಇದೆ. ಸೊ ಇನ್ನೂ ಇದೆ, ಇನ್ನೂ ಇಷ್ಟೊಂದಿದೆ, ಇದೆಲ್ಲ ಮಾಡ್ಬೇಕು. ಸೊ ಅವ್ರ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ನನಗೂ ಇಷ್ಟ ಆಯ್ತು, ನಾನು ತಿಂದೆ. ಸಕ್ಕತ್ ಸ್ಪೈಸಿ ಆಗಿದೆ,
ಒಂಥರ ಎಮ್ಮಿ. ಇದ್ರ ಜೊತೆ ಇನ್ನೊಂದು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಮಾಡ್ಕೋಬೇಕು ಅಂತಂದ್ರೆ ಎಲ್ಲ ಹೇಳಿದ್ದೀನಿ ಯಾವ್ತರ ಮಸಾಲೆ ರೆಡಿ ಮಾಡ್ಬೇಕಂತ. ಮೇನ್ ಇರೋದು ಇದ್ರಲ್ಲಿ ಮಸಾಲೆ, ಮಸಾಲೆ ಇದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಆನಂದವಾಗಿರಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನನ್ನು ಪ್ರೋತ್ಸಾಹಿಸಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್. ಎದೆಯಲ್ಲಿ ಬಿರುಗಾಳಿ ಮೊದಲೇ